ನಮಸ್ಕಾರ ಪ್ರೇಕ್ಷಕರೇ, ಅರ್ಜುನ್ ಸೌಂಡ್ಸ್ನ ಇವತ್ತಿನ ಕ್ಷೇತ್ರ ದರ್ಶನದಲ್ಲಿ ಮುಂಡಪ್ಪಳ್ಳ ಶ್ರೀ ರಾಜರಾಜೇಶ್ವರಿ ದೇವಸ್ಥಾನಕ್ಕೆ ನಮ್ಮ ಈ ಪಯಣ. ಬನ್ನಿ ನಮ್ಮ ಜೊತೆಗೆ. ಮುಂಡಪ್ಪಳ್ಳ ಶ್ರೀ ರಾಜರಾಜೇಶ್ವರಿ ದೇವಸ್ಥಾನ ಕುಂಬಳೆ ಸೀಮೆಯ ಇಚಲಂಪಾಡಿ ಗ್ರಾಮದ ಮುಂಡಪ್ಪಳ್ಳ ಶ್ರೀ ರಾಜರಾಜೇಶ್ವರಿ ಕ್ಷೇತ್ರ ಕುಂಬಳೆಯಿಂದ ಬದಿಯಡ್ಕ ದಾರಿಯಲ್ಲಿ ನಾಯ್ಕಾಪು ಎಂಬಲ್ಲಿಂದ ಎಡಕ್ಕೆ ತಿರುಗಿ ಮುಂದುವರಿದರೆ ಈ ದೇವಿ ಕ್ಷೇತ್ರವನ್ನು ಕಾಣಬಹುದು. ಸುಮಾರು 800 ವರ್ಷಗಳ ಹಿಂದೆ ಮುನಿ ಶ್ರೇಷ್ಠರುಗಳ ತಪೋಭೂಮಿಯಾಗಿದ್ದ ದರ್ಬಾರು ಕಟ್ಟೆ ಪರಿಸರದಲ್ಲಿ ತುಳು ಬ್ರಾಹ್ಮಣರಾದ ಇಚಲತಾಯರು ಮುನಿವರಿಯರ ಮುಖಾಂತರ ಈ ರಾಜರಾಜೇಶ್ವರಿ ದೇವಸ್ಥಾನವನ್ನು ಪ್ರತಿಷ್ಠಾಪಿಸಿದರು. ಕುಂಬಳೆ ರಾಜಾಶ್ರಯವು ಈ ದೇವಸ್ಥಾನಕ್ಕಿತ್ತು. ಹಿಂದೆ ರಾಜರೋರ್ವರಿಗೆ ಇಚಲಂಪಾಡಿಯಲ್ಲಿ ಪಟ್ಟಾಭಿಷೇಕವಾಗಿ ಈ ರಾಜರಾಜೇಶ್ವರಿಯ ಮುಂದೆ ಪ್ರಾರ್ಥಿಸಿ ದರ್ಬಾರು ಕಟ್ಟೆಯಲ್ಲಿ ರಾಜದರ್ಬಾರು ನಡೆಸಿದರೆಂದು ಹೇಳಲಾಗುತ್ತದೆ. ಕಾಲಚಕ್ರದ ತುಳಿತಕ್ಕೆ ಸಿಲುಕಿ ಈ ದೇವಾಲಯವು ಕ್ಷಯಿಸಿ ಹೋದಾಗ ಊರ ಪರಿಸರದಲ್ಲಿ ಅನಾಹುತ, ಅನಾರೋಗ್ಯ, ಅನಿಷ್ಟ ಮರಣಗಳು ಸಂಭವಿಸುವುದನ್ನು ಕಂಡು ಊರ ಭಕ್ತ ಜನರು ಸೀಮೆಯ ತಂತ್ರಿಗಳಾದ ಬ್ರಹ್ಮಶ್ರೀ ಬಾಲಕೃಷ್ಣ ತಂತ್ರಿಯವರಲ್ಲಿ ಸಮಾಲೋಚಿಸಿ ಅವರ ನಿರ್ದೇಶನದಂತೆ ಅಷ್ಟಮಂಗಲ ಪ್ರಶ್ನೆಯನ್ನಿಟ್ಟು ಅದರಲ್ಲಿ ಕಂಡುಬಂದಂತೆ ಈ ಕ್ಷೇತ್ರದ ನಿರ್ಮಾಣವಾಯಿತು. ಈ ಕ್ಷೇತ್ರದ ನಿರ್ಮಾಣದ ಮಹತ್ಕಾರ್ಯದ ಕುರಿತು ಚಿಂತಿಸುವಾಗ ಕುತ್ತಿಕ್ಕಾರು ಮನೆತನದ ದಿವಂಗತ ಸುಬ್ಬಣ್ಣ ಶೆಟ್ಟಿ ಶ್ರೀಮತಿ ಕುಸುಮ ಶೆಟ್ಟಿಯವರ ಸುಪುತ್ರ ಯುವ ಉದ್ಯಮಿ ಕುತ್ತಿಕ್ಕಾರು ಕೆಕೆ ಶೆಟ್ಟಿಯವರು ಶ್ರೀದೇವಿಯ ಪ್ರೇರಣೆಯಂತೆ ತಾವೇ ಮುಂದೆ ಬಂದು ಶ್ರೀಕ್ಷೇತ್ರದ ನಿರ್ಮಾಣದ ಪೂರ್ಣ ವೆಚ್ಚವನ್ನು ಭರಿಸುವುದಾಗಿ ತಿಳಿಸಿದರು. ಅಲ್ಲದೆ ಇದರ ಜವಾಬ್ದಾರಿಯನ್ನು ಶ್ರೀ ಮಂಜುನಾಥ ಆಳ್ವರು ವಹಿಸಿಕೊಂಡರು. ಊರವರ ಸಹಕಾರದೊಂದಿಗೆ ಬ್ರಹ್ಮಶ್ರೀ ದೇಲಂಪಾಡಿ ಬಾಲಕೃಷ್ಣ ತಂತ್ರಿಯವರ ನಿರ್ದೇಶನದಂತೆ ಕೇರಳದ ಪ್ರಸಿದ್ಧ ಶಿಲ್ಪಿ ಉಣ್ಣಿಕೃಷ್ಣನ್, ದಾರುಶಿಲ್ಪಿ ಪುತ್ತಿಗೆ ಶ್ರೀ ವಿಷ್ಣು ಆಚಾರ್ಯರ್ ಇವರಿಂದ 3 ವರ್ಷದಲ್ಲಿ ಈ ದೇವಸ್ಥಾನದ ನಿರ್ಮಾಣವಾಯಿತು. ಪ್ರಾತಃಕಾಲದಲ್ಲಿ 6:30ಕ್ಕೆ ನಡೆತೆರೆಯುವ ಈ ಕ್ಷೇತ್ರದಲ್ಲಿ ಬೆಳಗ್ಗೆ 7:30ಕ್ಕೂ ಮಧ್ಯಾಹ್ನ 12:00ವರೆಗೂ ರಾತ್ರಿ 7:30ಕ್ಕೂ ಪೂಜೆ ನಡೆಯುತ್ತದೆ.
ನವರಾತ್ರಿಯ ದಿನಗಳಲ್ಲಿ ಇಲ್ಲಿ ವಿಶೇಷ ಪೂಜೆಗಳು ನಡೆಯುತ್ತದೆ. ಮಾರ್ಚ್ 4ರಂದು ಇಲ್ಲಿನ ಪ್ರತಿಷ್ಠಾ ದಿನ. ಈ ಕ್ಷೇತ್ರದ ಈಗಿನ ತಂತ್ರಿ ವರಿಯರು ಬ್ರಹ್ಮಶ್ರೀ ದೇಲಂಪಾಡಿ ಗಣೇಶ ತಂತ್ರಿಯವರು.